ಸ್ವಲ್ಪ ವಿಶಲ್ ಹಲವಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಈ ದಿಕ್ಕಿನಲ್ಲಿ ಅನೇಕ ಹೋರಾಟಗಳನ್ನು ಮಾಡಿತ್ತು. ಬೇರೆ ಬೇರೆ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿತ್ತು. ಆದರೆ ನಮಗೆ ನಿಜವಾಗ್ಲೂ ಕೂಡ ಸಂತೋಷ ಅನ್ನೋದು ಹೆಮ್ಮೆನೂ ಇದೆ. ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದ ಒಂದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇದು ವಿಧಾನಸಭೆಯಲ್ಲೂ ಕೂಡ ಈ ಬಿಲ್ ಪಾಸ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷವನ್ನು ತಂದಿದೆ. ವಿಶೇಷವಾಗಿ ನಮ್ಮ ಗೋವನ್ನು ಮಾತೆಯ ಸ್ವರೂಪದಲ್ಲಿ ನಾವೆಲ್ಲರೂ ಕೂಡ ಪೂಜಾ ಭಾವದಿಂದ ನೋಡ್ತಕ್ಕಂಥ ಸಂದರ್ಭದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರ ಒಂದು ಆಸೆನೂ ಕೂಡ ಇತ್ತು. ನಮ್ಮ ಸರ್ಕಾರದಲ್ಲಿ ಇದು ನೆರವೇರಿದೆ ಅಂತಕ್ಕಂಥ ಸಂತೋಷ ನಮಗಿದೆ. ಬಹುಶಃ ಬರುವಂಥ ದಿನಗಳು ಕೂಡ ವಿಧಾನ ಪರಿಷತ್ತಲ್ಲೂ ಕೂಡ ಈ ಬಿಲ್ ಪಾಸ್ ಆಗಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಸೊ ಇನ್ನೊಂದು ವಿರೋಧ ಪಕ್ಷ ಆರೋಪ ಮಾಡ್ತಿರೋದು ಗ್ರಾಮ ಪಂಚಾಯತ್ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಕೂಡ ಇದನ್ನು ಮಾಡಿರುವಂಥ ಚುನಾವಣೆಗೋಸ್ಕರ ಈ ಥರ ಇಶ್ಯೂಗಳನ್ನು ರೈಸ್ ಮಾಡಿಕೊಂಡು ಮಾಡ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಅಲ್ಲ. ತಮಗೆ ಗೊತ್ತಿದೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಜಿ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಏನು ನಮ್ಮ ಮ್ಯಾನಿಫೆಸ್ಟೋಗಳಲ್ಲಿ ಹೇಳಿದ್ವಿ, ಆರ್ಟಿಕಲ್ 370 ಇರ್ಬೋದು, ಅದೇ ರೀತಿ ಟ್ರಿಪಲ್ ತಲಾಖ್ ಅಂತಕ್ಕಂಥದ್ದು ಇರ್ಬೋದು, ಈ ರೀತಿ ಏನು ಜ್ವಲಂತ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿದಿತ್ತು ಈ ದೇಶದಲ್ಲಿ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಕೇಂದ್ರದಲ್ಲಿರ್ಬೋದು ಅದು ರಾಜ್ಯದಲ್ಲಿರ್ಬೋದು. ಹಾಗಾಗಿ ಯಾವುದೊಂದು ನಿರ್ಧಾರವನ್ನು ಇದನ್ನ ಚುನಾವಣೆ ಗಿಮಿಕ್ ಅಂಥೇಳಿ ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಬೇರೇನು ಉಳ್ಕೊಂಡಿಲ್ಲ ಇವತ್ತು. ಹಾಗಾಗಿ ಅನಾವಶ್ಯಕವಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ನಾವೇನು ಮ್ಯಾನಿಫೆಸ್ಟೋಗಳಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅದನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ನೆರವೇರಿಸ್ತಾ ಇದೆ.